ಹಲೋ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಿಮ್ಮ ಮುಂದಿನ ಪಾಠವಾದಂತಹ ನಿಜವಾದ ಮಿತ್ರ ಈ ಒಂದು ಪಾಠವನ್ನು ನೋಡೋಣ. ನೋಡಿ, ನಿಧಾನವಾಗಿ ಓದ್ತಾ ಹೋಗ್ತೀನಿ, ಅರ್ಥ ಮಾಡ್ಕೋತಾ ಹೋಗಿ ವಿದ್ಯಾರ್ಥಿಗಳೇ. ಆಯಿತಾ? ಆಯಿತು. ನೋಡಿ, ಸಾಂದೀಪನಿ ಎಂಬ ಋಷಿಗಳ ಗುರುಕುಲದಲ್ಲಿ ಕೃಷ್ಣ ಮತ್ತು ಸುಧಾಮ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಇಬ್ಬರು ಆಪ್ತ ಮಿತ್ರರು. ನೋಡಿ, ಇಲ್ಲಿ ಒಬ್ಬ ಋಷಿ ಇರ್ತಾರೆ, ಅಂದರೆ ಸೇಜು. ಅವರ ಹೆಸರು ಸಾಂದೀಪನಿ. ಅವರ ಒಂದು ಗುರುಕುಲದಲ್ಲಿ, ಗುರುಕುಲ ಅಂದರೆ ಇವಾಗ ವಿದ್ಯಾರ್ಥಿಗಳು, ಇವಾಗಿನ ಕಾಲದ ಥರ ಆಗ ಏನಿರಲಿಲ್ಲ, ಸ್ಕೂಲು ಕಾಲೇಜು ಈ ಥರ ಇರಲಿಲ್ಲ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೋಸ್ಕರ ಏನು ಮಾಡ್ತಾ ಇದ್ರು, ಗುರುಕುಲಗಳಿಗೆ, ಅಂದರೆ ಇವಾಗಿನ ಸ್ಕೂಲ್ ಥರನೇ ಅದು, ಆವಾಗ ಗುರುಕುಲ ಅಂತ ಕರಿತಾ ಇದ್ರು. ಅಲ್ಲಿ ಒಬ್ಬರು ಗುರುಗಳು ಇರ್ತಾ ಇದ್ರು, ಅವರಿಗೆ ಪಾಠವನ್ನು ಹೇಳ್ಕೊಡೋಕ್ಕೆ ಟೀಚರ್ ಇರ್ತಾ ಇದ್ರು. ಅವರು ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಅಲ್ಲಿಂದ ತಿರುಗಿ ಮನೆಗೆ ಬರಬೇಕಿತ್ತು. ಅಂದರೆ ವಿದ್ಯಾಭ್ಯಾಸದ ಸಮಯದಲ್ಲಿ ಅವರು ತಂದೆ ತಾಯಿಗಳ ಜೊತೆಗೆ ಇರ್ತಾ ಇರಲಿಲ್ಲ. ಹಾಗೆ ನೋಡಿ, ಇಲ್ಲಿ ಸಾಂದೀಪನಿ ಎಂಬ ಋಷಿಗಳ ಒಂದು ಗುರುಕುಲಕ್ಕೆ ಕೃಷ್ಣ ಮತ್ತು ಸುಧಾಮ ವಿದ್ಯಾಭ್ಯಾಸ ಮಾಡೋಕ್ಕೆ ಅಂತ ಹೋಗ್ತಾರೆ. ಹಾಗೆ ಅವರಿಬ್ಬರು ಏನಾಗಿರ್ತಾರೆ, ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ, ಆಪ್ತ ಮಿತ್ರರಾಗಿರ್ತಾರೆ. ವಿದ್ಯಾಭ್ಯಾಸ ಮುಗಿದ ಮೇಲೆ ಕೃಷ್ಣ ಮತ್ತು ಸುಧಾಮ ಅವರವರ ಸ್ಥಳಗಳಿಗೆ ಹೋದರು. ಕೃಷ್ಣನು ದ್ವಾರಕಾ ನಗರದ ರಾಜನಾದರೂ ಬಹಳ ಸಂತೋಷದಿಂದಲೂ ವೈಭೋಗದಿಂದಲೂ ರಾಜ್ಯಭಾರ ಮಾಡುತ್ತಿದ್ದನು. ಕೃಷ್ಣನ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸುಖದಿಂದ ಇರುತ್ತಿದ್ದರು. ನೋಡಿ, ಈ ವಿದ್ಯಾಭ್ಯಾಸ ಮುಗಿದ ತಕ್ಷಣ, ಅಂದರೆ ಅವರಿಗೆ ಓದೆಲ್ಲ ಆದ ತಕ್ಷಣ, ಕೃಷ್ಣ ಮತ್ತು ಸುಧಾಮ ಇಬ್ಬರು ಅವರವರ ಸ್ಥಳಗಳಿಗೆ, ಅಂದರೆ ಅವರ ಮನೆಗೆ ಅವರವರು ಹೋದರು. ಕೃಷ್ಣ ಏನು ಮಾಡ್ದ, ವಿದ್ಯಾಭ್ಯಾಸ ಆದ ತಕ್ಷಣ ದ್ವಾರಕಾ ನಗರದ ರಾಜನಾದ. ಹಾಗೆ ಅವನು ರಾಜ್ಯಾಡಳಿತವನ್ನು ಬಹಳ ಸಂತೋಷದಿಂದ, ವೈಭೋಗದಿಂದ, ಅಂದರೆ ವಿಜೃಂಭಣೆಯಿಂದ ಆಡಳಿತವನ್ನು ಮಾಡ್ತಾ ಇದ್ದ. ಹಾಗೆ ಕೃಷ್ಣನ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಖುಷಿಯಾಗಿದ್ದರು, ಸುಖವಾಗಿದ್ದರು, ಸಂತೋಷದಿಂದ ಇದ್ದರು ಅಂತ ಹೇಳ್ಬೋದು. ನೋಡಿ, ಸುಧಾಮ ಬಹಳ ಬಡವ, ಮನೆಯ ತುಂಬ ಮಕ್ಕಳು, ಎರಡು ಹೊತ್ತು ಸರಿಯಾಗಿ ತಿನ್ನುವುದು ಕಷ್ಟವಾಗಿತ್ತು. ಹೆಂಡತಿ ಮತ್ತು ಮಕ್ಕಳು ಹರಕಲು ಬಟ್ಟೆಯನ್ನು ಧರಿಸುತ್ತಿದ್ದರು. ಪ್ರತಿದಿನವೂ ಇದೇ ಪರಿಸ್ಥಿತಿಯನ್ನು ನೋಡಿ ಸುಧಾಮನು ಮತ್ತು ಅವನ ಹೆಂಡತಿಯು ಬೇಸರ ಪಟ್ಟುಕೊಳ್ಳುತ್ತಿದ್ದರು. ನೋಡಿ, ಕೃಷ್ಣ ದ್ವಾರಕಾ ನಗರದ ರಾಜ, ಈ ಸುಧಾಮ ಏನು ತುಂಬ ಬಡವ ಪಾಪ, ಮನೆ ತುಂಬ ಮಕ್ಕಳಿರ್ತಾರೆ, ಎರಡು ಹೊತ್ತು ಅವರಿಗೆ ಸರಿಯಾಗಿ ಊಟ ತಿನ್ನೋದು ಕೂಡ ಕಷ್ಟ ಆಗಿರುತ್ತೆ, ಹೆಂಡತಿ ಮಕ್ಕಳಿಗೆ ಹಾಕೋಕ್ಕೆ ಬಟ್ಟೆ ಇರಲ್ಲ. ಹಾಗೆ ಪ್ರತಿದಿನ ಇದೇ ತರಹ ಸ್ಥಿತಿಯನ್ನು ನೋಡಿ ನೋಡಿ ಸುಧಾಮನಿಗೆ ಮತ್ತು ಅವನ ಹೆಂಡತಿಗೆ ತುಂಬ ಬೇಜಾರಾಗಿತ್ತು. ಏನಾದರೂ ಮಾಡಬೇಕು, ಈ ಬಡತನವನ್ನು ನೀಗಿಸ್ಕೊಳ್ಬೇಕು ಅಂತ ತುಂಬಾ ಅವರು ಕಷ್ಟಪಡ್ತಾ ಇದ್ರು. ಆದರೆ ಅವರಿಗೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಎರಡು ಹೊತ್ತಿನ ಊಟ ಮಾಡೋದು ಕಷ್ಟ ಆಗ್ತಾ ಇತ್ತು. ಆಯಿತಾ? ಒಂದು ದಿನ ಸುಧಾಮನ ಹೆಂಡತಿಯು, ನೀವು ಯಾವಾಗಲೂ ದ್ವಾರಕಾ ನಗರದ ರಾಜನಾದ ಶ್ರೀಕೃಷ್ಣನು ನಿಮ್ಮ ಆಪ್ತ ಸ್ನೇಹಿತನೆಂದು ಹೇಳುತ್ತಿರುತ್ತೀರಿ, ಆದ್ದರಿಂದ ಒಂದು ಸಲ ಅವನ ಬಳಿ ಹೋಗಿ ಸಹಾಯವನ್ನು ಕೇಳಬಾರದೆ ಎಂದು ಹೇಳಿದಳು. ಹೀಗೆ ಒಂದಿನ ಏನು ಮಾಡಿದ್ಲು, ಈ ಸುಧಾಮನ ಹೆಂಡತಿ ಏನು ಹೇಳಿದ್ಲು ಸುಧಾಮನಿಗೆ, ನೀವು ಯಾವತ್ತೂ ಹೇಳ್ತಾ ಇದ್ರಿ ದ್ವಾರಕಾ ನಗರದಲ್ಲಿ ರಾಜನಾಗಿದ್ದಾನಲ್ವಾ ಕೃಷ್ಣ ಅಂತ, ಅವನು ನನ್ನ ಆಪ್ತ ಮಿತ್ರ ಅಂತ ಅವನ ಬಗ್ಗೆ ಹೇಳ್ಕೊತಾ ಇದ್ರಿ, ಅವನ ಜೊತೆ ಕಳೆದಂತಹ ಸಮಯವನ್ನು ನನ್ನ ಜೊತೆ ಹೇಳ್ಕೊತಾ ಇದ್ರಿ, ಹಾಗಾಗಿ ನೀವು ಏನು ಮಾಡಿ ಒಂದು ಸಲ ಅವ್ರ ಬಳಿ ಹೋಗಿ ಏನಾದರೂ ಸಹಾಯ ಕೇಳಿ, ಹಾಗೆ ಕೇಳಬಾರ್ದ ಅಂತ ಸಜೆಷನನ್ನು ಕೊಡ್ತಾಳೆ. ಹಾಗೆ ಮಾಡಿದರೆ ಏನಾಗುತ್ತೆ, ಸಹಾಯವನ್ನು ಕೇಳ್ಬೋದಾ ಅಂತ ಅವಳು ಸುಧಾಮನ ಹೆಂಡತಿ ಸುಧಾಮನಿಗೆ ಹೇಳ್ತಾಳೆ. ಓಕೆ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಇವಿಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ಮುಂದಿನ ಪಾಠವನ್ನು ನೋಡೋಣ. ಥ್ಯಾಂಕ್ ಯು.